ವೀಕ್ಷಕರೆ ಪಿಎಸ್ಐ ಅಕ್ರಮಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಸ್ಫೋಟಕ ಮಾಹಿತಿ ಸಿಗ್ತಾ ಇದೆ ಸರ್ಕಾರದ ವಿರುದ್ಧ ಯಾರು ಹೋರಾಟ ಕಿಳಿದಿದ್ರು ಅವರೇ ಅಂದರಾಗಿದ್ದಾರೆ ಅನ್ನುವಂತ ಮಾಹಿತಿ ಸತ್ಯ ಸಿಗ್ತಾ ಇದೆ ಈ ಪಿಎಸ್ಐ ಅಕ್ರಮ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ವಿರುದ್ಧ ಹೋರಾಟ ಕಿಳಿದವರೇ ಅಂದರಾಗಿದ್ದಾರೆ ಪಿಎಸ್ಐ ಮಹಿಳಾ ಲಿಸ್ಟ್ ನಲ್ಲಿ ಫಸ್ಟ್ ರ್ಯಾಂಕ್ ಪಡೆದಿದ್ದಂತ ಹೆಣ್ಣುಮಗಳು ಗೋಲ್ಮಾಲ್ ಕೇಸ್ ನಲ್ಲಿ ಟಾಪರ್ ಲಾಕ್ ಆಗಿರುವಂತ ಸುದ್ದಿ ಇದು ಮರುಪರೀಕ್ಷೆ ವಿರುದ್ಧ ಧ್ವನಿ ಎತ್ತಿದಂತ ರಚನಾಳ ಬಣ್ಣ ಬಯಲಾಗಿದೆ ಮಾಧ್ಯಮಗಳ ಮುಂದೆ ರಚನಾ ಅಬ್ಬರಿಸಿದ್ರು ಈಗ ಆಕಿಯ ಬಣ್ಣ ಬಯಲಾಗಿದೆ ಫ್ರೀಡಂ ಪಾರ್ಕ್ ನಲ್ಲಿ ನ್ಯಾಯ ಕೇಳಿದಂತ ಪಿಎಸ್ಐ ಅಭ್ಯರ್ಥಿಯ ಮೇಲೆ ಈಗ ಸಂಶಯ ಪೊಲೀಸರಿಗೆ ಉಂಟಾಗಿದೆ 800 ಅಂಕಗಳಿಗೆ 153 ಅಂಕವನ್ನ ರಚನಾ ಪಡೆದಿದ್ರು ಫಸ್ಟ್ ರ್ಯಾಂಕ್ ಕೂಡ ಸಿಕ್ಕಿತು ಎಂಆರ್ ಶೀಟ್ ಪರಿಶೀಲಿಸಿದಾಗ ಪೊಲೀಸರಿಗೆ ಸಂಶಯ ಶುರುವಾಗಿದೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದಂತ ಜಾಗೃತ್ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ ನಾನೇನು ತಪ್ಪೇ ಮಾಡಿಲ್ಲ ಅನ್ನೋ ತರ ಕಿಲಾಡಿ ವರ್ತನೆಯನ್ನ ತೋರಿಸಿದ ಜೊತೆಗೆ ಪ್ರಾಮಾಣಿಕನಂತೆ ಜಾಗೃತ್ ಪೋಸ್ ಕೂಡ ಕೊಟ್ಟಿದ್ದ ಪಿಎಸ್ಐ ರ್ಯಾಂಕ್ ನಲ್ಲಿ 4ನೇ ಸ್ಥಾನ ಸಿಕ್ಕಿತ್ತು ಇತನಿಗೆ ಈಗ ಎ1 ಆರೋಪಿಯಾಗಿದ್ದಾನೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಏನು ದಾಖಲಾಗಿದೆಯಲ್ಲ ಅದರಲ್ಲಿ ಜಾಗೃತ್ ಈಗ ಎ1 ಆರೋಪಿಯಾಗಿದ್ದಾನೆ ಇಸ್ ಅದೇ ವಿಚಾರವಾಗಿ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಆನಂದ್ ಫ್ರೀಡಂ ಪಾರ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆನಂದ್ ಯಾವ ಹೇಗೆ ತಿರುವನ್ನ ಪಡ್ಕೊಳ್ತಾ ಇದೆ ಪಿಎಸ್ಐ ಅಕ್ರಮ ಅಂತ ಹೇಳಿದ್ರೆ ದಿನಕ್ಕೊಂದೊಂದು ತಿರುವನ್ನ ಪಡ್ಕೊಳ್ತಾ ಇದೆ ಈಗ ಸರ್ಕಾರದ ವಿರುದ್ಧ ಯಾರು ಹೋರಾಟ ಕಿಳಿದಿದ್ರು ಧ್ವನಿ ಎತ್ತಿದ್ರು ಫಸ್ಟ್ ರ್ಯಾಂಕ್ ಬಂದಿದೆ ಸರ್ ನಾವು ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಅಂತ ಕೇಳಿದ್ರು ಈಗ ಅಂತ ಅಭ್ಯರ್ಥಿ ಮೇಲೆ ಈಗ ಪೊಲೀಸರಿಗೆ ಸಂಶಯ ಬಂದಿದೆ ಏನು ಹೇಳ್ತೀರಿ ಸಿಂಧರಾ ಪ್ರಮುಖವಾಗಿ ಪಿಎಸ್ಐ ನೇಮಕಾತಿಯಲ್ಲಿ ಆಗಿರತಕ್ಕಂತ ಅಕ್ರಮ ವಿಚಾರವನ್ನ ಮುಂದಿಟ್ಕೊಂಡು ಹೈ ಡ್ರಾಮಾವನ್ನ ಶುರು ಮಾಡಿದ್ರು ಅಂತ ಅಭ್ಯರ್ಥಿಗಳು ಈಗ ಕಾಕಿ ಬಲೆಗೆ ಬಿದ್ದಿರತಕ್ಕಂತದ್ದು ಸುಮಾರು 22 ಅಭ್ಯರ್ಥಿಗಳು ಏನಿದ್ದಾರೆ ಇವರ ಒಂದು ಓಎಂಆರ್ ಶೀಟ್ ಅನ್ನು ಪರಿಶೀಲನೆ ಮಾಡಿದಂತ ಒಂದು ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗಳು ಪೊಲೀಸರಿಗೆ ವ್ಯಕ್ತವಾಗಿದ್ದು ಇನ್ನಲ್ಲೇ ಅವರೆಲ್ಲರನ್ನೂ ಕೂಡ ವಶಕ್ಕೆ ಪಡೆದು ಪೊಲೀಸರು ಈಗ ತೀವ್ರವಾದಂತ ಒಂದು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಪ್ರಮುಖವಾಗಿ ರಚನಾ ಎಂಬ ಹುಡುಗಿ ಈ ಹುಡುಗಿ ಕೂಡ ಅಭ್ಯರ್ಥಿ ಆಗಿರ್ತಾಳೆ ಸುಮಾರು 200 ಅಂಕಗಳಿಗೆ 153 ಅಂಕಗಳನ್ನು ರಚನಾ ಪಡೆದುಕೊಂಡಿರ್ತಾಳೆ ಅವಳ ಒಂದು ಓಎಂಆರ್ ಶೀಟ್ ಅನ್ನು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಬಹಳಷ್ಟು ಒಂದು ಟಿಕ್ ಮಾರ್ಕ್ಗಳನ್ನು ಏನು ಮಾಡ್ತಾರೆ ಅದರಲ್ಲಿ ಕೆಲವೊಂದು ಅನುಮಾನಸ್ಪದವಾದಂತ ಒಂದು ಉತ್ತರಗಳು ಕಂಡುಬಂದಿರುತ್ತೆ ಹಾಗಾಗಿ ಅವರನ್ನ ಎ1 ಆರೋಪಿಯಾಗಿ ಮಾಡಿ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡಿರತಕ್ಕಂತದ್ದು ಮತ್ತೆ ಜಾಗೃತ್ ಅನ್ನೋ ಒಬ್ಬ ಅಭ್ಯರ್ಥಿನೂ ಕೂಡ ಇವನು ಕೂಡ ಸಿಐಡಿ ಕಚೇರಿ ಮುಂದೆ ಐ ಡ್ರಾಮಾವನ್ನೇ ಶುರು ಮಾಡ್ತಾನೆ ನಮಗೆ ಅನ್ಯಾಯ ಆಗಿದೆ ನಮಗೆ ನ್ಯಾಯ ಕೊಡಿಸಬೇಕು ನೇಮಕಾತಿಯನ್ನು ಮಾಡ್ಕೊಳ್ಳಲೇಬೇಕು ಅಂತ ಬಹಳಷ್ಟು ಒಂದು ಆಗ್ರಹವನ್ನು ಮಾಡಿ ಐ ಡ್ರಾಮಾವನ್ನು ಮಾಡಿರ್ತಾನೆ ಈಗ ಅವನು ಕೂಡ ಪೊಲೀಸ್ ಅಂದರಿಗೆ ಬಿದ್ದಿರತಕ್ಕಂಥದ್ದು ಪ್ರಮುಖವಾಗಿ ಇಲ್ಲಿ ಅಭ್ಯರ್ಥಿಗಳೇ ಇಲ್ಲಿ ಅಕ್ರಮವನ್ನು ಎಸಗಿರ್ತಕ್ಕಂಥದ್ದನ್ನು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಇದರಲ್ಲಿ ದೊಡ್ಡ ದೊಡ್ಡ ನಾಯಕರ ಕೈವಾಡ ಇದೆ ಅನ್ನೋ ಒಂದು ವಿಚಾರನೂ ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಮತ್ತೊಂದು ಕಡೆ ಸಿಐಡಿ ಅಧಿಕಾರಿಗಳು ಕೆಲವು ಆರೋಪಿಗಳನ್ನು ಕೆಲವು ಅಭ್ಯರ್ಥಿಗಳನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಪ್ರಭಾವಿ ಮಂತ್ರಿಗಳ ಒಬ್ಬ ಸಹೋದರ ಸಿಐಡಿ ಅಧಿಕಾರಿಗಳಿಗೆ ಕರೆ ಮಾಡಿ ಅಭ್ಯರ್ಥಿಗಳನ್ನು ಬಿಟ್ಟುಬಿಡಿ ಅನ್ನೋ ಒಂದು ಒತ್ತಡವನ್ನು ಕೂಡ ಹಾಕೋದನ್ನು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಇದರಲ್ಲಿ ಮಂತ್ರಿಗಳ ಒಂದು ಕೈವಾಡನೂ ಕೂಡ ಇರತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲೂ ಕೂಡ ಬಹಳಷ್ಟು ಒಂದು ತೀವ್ರವಾದಂಥ ತನಿಖೆ ಸಿಐಡಿ ಅಧಿಕಾರಿಗಳು ಮಾಡಲೇಬೇಕಾಗುತ್ತೆ